ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಾಗರಾಜು ವಿ ಸರಗೂರು. ನೀವೀಗ ನೋಡ್ತಾ ಇದ್ದೀರಾ ಖಾಸಗಿ ಶಾಲಾ ಶಿಕ್ಷಕ ಮತ್ತು ಉಪನ್ಯಾಸಕರ ಸಂಘದ ವತಿಯಿಂದ ನಡೆದ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮ. ಇದು ಸರಗೂರು ಮತ್ತು ಎಚ್ ಡಿ ಕೋಟೆ ತಾಲೂಕು ಎರಡೂ ತಾಲೂಕುಗಳ ಸಂಘದ ವತಿಯಿಂದ ನಡೆದಂಥ ಈ ಒಂದು ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾಗಿ ನಡೀತು. ಏನೆಲ್ಲ ನಡೀತು ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ನನ್ನ ಹೊಸದೇನ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋರು ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ವೀಡಿಯೋಗಳು ನೀವು ಮೊದಲು ನೋಡ್ಬೋದು. ಇನ್ಯಾಕೆ ತಡ, ಬನ್ನಿ ನೋಡ್ಕೊಂಡು ಬರೋಣ ಶಿಕ್ಷಕರ ದಿನಾಚರಣೆ. ಶಿಕ್ಷಕರೆಂದರೆ ಹೊಟ್ಟೆಪಾಡಿಗೆ ಒಂದು ಉದ್ಯೋಗವನ್ನು ಮಾಡುವಂಥ ವ್ಯಕ್ತಿಯಲ್ಲ. ಶಿಕ್ಷಕರೆಂದರೆ ಮಕ್ಕಳಿಗೆ ದಂಡಿಸೋ, ಶಿಕ್ಷೆ ಕೊಡುವಂಥ ವ್ಯಕ್ತಿತ್ವನೂ ಅಲ್ಲ. ಶಿಕ್ಷಕರೆಂದರೆ ಒಂದು ಉತ್ತಮವಾದ ಸಮಾಜವನ್ನು ರೂಪಿಸೋ ಶಿಲ್ಪಿ. ತನಗೆ ಗೊತ್ತಿರುವ ವಿದ್ಯೆಯನ್ನು ಮಕ್ಕಳಿಗೆ ಕಲಿಸೋವಂಥ ಏಕೈಕ ಮಹಾಗುರು ಈ ಶಿಕ್ಷಕ. ಜೀವನ ಮಾಡೋದಕ್ಕೆ ಅನೇಕ ಕಸುಬುಗಳಿರ್ತವೆ, ಆದರೆ ಶಿಕ್ಷಕ ವೃತ್ತಿಯಲ್ಲಿರುವಂಥ ಸಂತೋಷ, ಆನಂದ, ತೃಪ್ತಿ ಬೇರೆ ಯಾವ ಉದ್ಯೋಗದಲ್ಲೂ ಸಿಗಲ್ಲ. ಯಾಕೆಂದರೆ ಮಕ್ಕಳ ಒಂದು ಭವಿಷ್ಯವನ್ನು ರೂಪಿಸೋದ್ರಲ್ಲಿ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾದದ್ದು. ಶಿಕ್ಷಕ ಮಕ್ಕಳಿಗೆ ಎರಡನೇ ತಂದೆ ತಾಯಿ ಇದ್ದಾಗ. ಈ ಶಿಕ್ಷಕರ ವೃತ್ತಿಯನ್ನು ಗಮನಿಸೋದಾದರೆ ಒಂದು ಮಾತು ಜ್ಞಾಪಕ ಬರುತ್ತೆ. ಒಬ್ಬ ವೈದ್ಯ ತಪ್ಪು ಮಾಡಿದ್ರೆ ಒಬ್ಬ ರೋಗಿ ಸಾಯ್ತಾನಷ್ಟೇ, ಅದೇ ಶಿಕ್ಷಕ ಒಬ್ಬರು ತಪ್ಪು ಮಾಡಿದ್ರೆ ಇಡೀ ಸಮಾಜನೇ ಹಾಳಾಗುತ್ತೆ. ಹಾಗಾಗಿ ಇಡೀ ಸಮಾಜದ ಮಾರ್ಗದರ್ಶಕ ಈ ಶಿಕ್ಷಕ. ಗುರುಗಳೆಂದರೆ ಕಣ್ಣಿಗೆ ಕಾಣುವಂಥ, ನಮ್ಮ ಜೊತೆ ಇರುವಂಥ ದೇವರು. ನಮ್ಮ ಪುರಾತನ ಕಾಲದಿಂದಲೂ ಗುರುಗೆ ಮಹತ್ವಪೂರ್ಣವಾದ ದೇವರ ಸ್ಥಾನಮಾನ ಸಿಕ್ಕಿರೋದು ನಿಜಕ್ಕೂ ಒಂದು ಸಂತೋಷದ ವಿಷಯ. ಗುರುಗಳು ಅಂದರೆ ಗೌರವದಿಂದ, ಹಾಗೆಯೇ ಶ್ರದ್ಧೆಯಿಂದ ಅವರನ್ನು ಕಾಣಬೇಕು, ಪ್ರೀತಿಯಿಂದ ಕಾಣಬೇಕು. ಅವರು ಹೇಳಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ನಡೆದರೆ ನಮಗೆ ಮುಕ್ತಿ ಸಿಗುತ್ತೆ, ಜೀವನದಲ್ಲಿ ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ಪ್ರತಿ ವರ್ಷ ಸೆಪ್ಟೆಂಬರ್ 5ನ್ನು ಶಿಕ್ಷಕರ ದಿನಾಚರಣೆ ಅಂತ ಎಲ್ಲ ಕಡೆ ಆಚರಣೆ ಮಾಡ್ತಾರೆ. ಆ ದಿನ ಸರ್ವಪಲ್ಲಿ ರಾಧಾಕೃಷ್ಣರವರ ಜನ್ಮದಿನದ ಪ್ರಯುಕ್ತ ಗುರುವಿಗೆ ನಮನ ಸಲ್ಲಿಸುವಂತಹ ವಿಶೇಷ ದಿನವೂ ಆಗಿರುತ್ತೆ. ಈ ನಿಟ್ಟಿನಲ್ಲಿ ಎಚ್ ಡಿ ಕೋಟೆಯಲ್ಲಿ ಖಾಸಗಿ ಶಾಲಾ ಶಿಕ್ಷಕ ಮತ್ತು ಉಪನ್ಯಾಸಕರ ಸಂಘದ ವತಿಯಿಂದ ಉತ್ತಮವಾದಂತಹ ಶಿಕ್ಷಕ ಪ್ರಶಸ್ತಿ, ಸರ್ವಪಲ್ಲಿ ರಾಧಾಕೃಷ್ಣ ಪ್ರಶಸ್ತಿ, ಉತ್ತಮವಾದಂಥ ದೈಹಿಕ ಶಿಕ್ಷಕರ ಪ್ರಶಸ್ತಿ, ಉತ್ತಮ ಶಾಲಾ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳನ್ನು ಅಲ್ಲಿ ನೀಡಿದ್ರು. ನಾವು ಅದನ್ನು ಹೇಳೋದಕ್ಕಿಂತ ಕಣ್ಣಾರೆ ನೋಡ್ಕೊಂಡು ಬರೋಣ.
ನೋಡಿದ್ರಲ್ವಾ, ಖಾಸಗಿ ಶಾಲಾ ಶಿಕ್ಷಕ ಮತ್ತು ಉಪನ್ಯಾಸಕರ ಸಂಘದ ವತಿಯಿಂದ ಸರಗೂರು ಎಚ್ ಡಿ ಕೋಟೆ ಎರಡೂ ತಾಲೂಕುಗಳ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ವಿಡಿಯೋನ ಏನನ್ನಿಸ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್.